ಇಂದು ಬೆಂಗಳೂರಿನಲ್ಲಿ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಅಕ್ರಮ ನಡೆದಿದ್ದು ಆಮ್ ಆದ್ಮಿ ಪಾರ್ಟಿಯು ಆರೋಪಿಸಿದೆ. ಅಕ್ರಮ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕೆಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ತಮ್ಮ ಅಭಿಪ್ರಾಯವನ್ನು ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ಸಂಚಾಲಕರಾದ ಪೃಥ್ವಿ ರೆಡ್ಡಿ ತಮ್ಮ ಅಭಿಪ್ರಾಯವನ್ನು ತನಿಖೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ನಾವು ಇವತ್ತು ಗವರ್ನರ್ಗೆ ಒಂದು ಮೆಮೊರಾಂಡಮ್ ಕೊಟ್ಟಾಯಿತು. ನಾವು ಕೇಳುತ್ತಿರೋದು ಸಿಬಿಐ ಅಥವಾ ಹೈ ಪವರ್ಡ್ ಕಮಿಟಿ, ಕೋರ್ಟ್ ಮಾನಿಟರ್ಡ್ ಹೈ ಪವರ್ ಕಮಿಟಿ ಮೂಲಕ ಈ ತನಿಖೆ ನಡೆಸಬೇಕು ಅಂತ. ಅಸೋಸಿಯೇಷನ್ ಅದು ನೀರಾವರಿ ಯೋಜನೆಗಳು ಮಾಡ್ತಿದ್ದ ಕಾಂಟ್ರಾಕ್ಟರ್ಸ್ ಇರ್ಬೋದು, ಅಥವಾ ಬಿಬಿಎಂಪಿನಲ್ಲಿ ಕೆಲಸ ಮಾಡ್ತಿದ್ದ ಕಾಂಟ್ರಾಕ್ಟರ್ಸ್ ಇರ್ಬೋದು, ಅಥವಾ ಪಿಡಬ್ಲ್ಯೂಡಿ ಕೆಲಸ ಮಾಡ್ತಿದ್ದ ಕಾಂಟ್ರಾಕ್ಟರ್ಸ್ ಇರ್ಬೋದು, ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಿರೋ ಕಾಂಟ್ರಾಕ್ಟರ್ಸ್ ಇರ್ಬೋದು, ಎಲ್ಲ ಕಾಂಟ್ರಾಕ್ಟ್ರು ಒಂದು ಕೂಟ ಮಾಡಿಕೊಂಡು ಬೃಹತ್ ಮಟ್ಟದ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ಬೋದು. ಸುಮಾರು 40% ಕಮಿಷನ್ ಕರ್ನಾಟಕ ರಾಜ್ಯದಲ್ಲಿ ಜನಪ್ರತಿನಿಧಿಗಳಿಂದ ಹೇಳ್ಬೋದು, ಅಧಿಕಾರಿಗಳಿಂದ ಹೇಳ್ಬೋದು, ಪ್ರತಿಯೊಬ್ಬರು ಸೇರಿ ಒಟ್ಟಾಗಿ 40% ಕಮಿಷನ್ ಕೇಳ್ತಾ. ಹಾಗಾಗಿ ನಾವು ಗುಣಮಟ್ಟದ ಕೆಲಸ ಮಾಡಲಿಕ್ಕೆ ಈ ತರ ಒಂದು ತನಿಖೆ ಆದಾಗ ಮಾತ್ರ ಈ ಬಿಜೆಪಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅಲ್ಲಿರೋ ಯಾವುದೇ ಮಂತ್ರಿಗಳಾಗಿರ್ಲಿ ಶಾಸಕರಾಗಿರ್ಲಿ ಅವ್ರು ಮಾಡಿರೋ ಒಂದು ಈ ಕಮಿಷನ್ ನ ಭ್ರಷ್ಟಾಚಾರ ಹೊರಗಡೆ ಬರುತ್ತೆ. ಅದಕ್ಕೋಸ್ಕರ ಇವತ್ತು ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ಒಂದು ಬೇಡಿಕೆಗಳನ್ನ ಅವರಿಗೆ ಕೊಟ್ಟಿದ್ದೀವಿ. ಅವರು ಒಂದು ಸೂಕ್ತವಾಗಿ ಒಂದು ಸ್ಪಂದನೆಯನ್ನು ಕೊಟ್ಟಿದ್ದಾರೆ.